हेलो वियर्स वेलकम बैक टू माय चैनल नानिवत्तु निमगे ई वीडियोदल्ली चिकन लिवर फ्राई हेगे माडोदु अंत हेळ्कोड्तीनि हेगे माडोदु अंत नोडोदक्के मुंचे यारा नन्न चैनल गे सब्सक्राइब आगिल्ल प्लीज सब्सक्राइब माड्कोळ्ळि नन्न वीडियोस इष्ट आयितु अंद्रे लाइक माडि शेर माडि कमेंट माडोदन्न मरिबेडि बन्नि नोडोण हेगे माडोदु अंत ई रेसिपीन नन्न हस्बैंड माडि तोरिस्तारे अवरदे ई रेसिपि फस्ट इल्लि ओंदु बाट्लि तगोंडिद्दीवि ಅದಕ್ಕೆ ಒಂದು 2 ರಿಂದ 3 ಸ್ಪೂನ್ ಆಯಿಲ್ ಹಾಕಬೇಕು ಆಯಿಲ್ ಚೆನ್ನಾಗಿ ಆದಮೇಲೆ ಹಸಿ ಮೆಣಸಿನಕಾಯಿ ಹಾಕಬೇಕು ಒಂದು 2 ರಿಂದ 3 ಹಸಿ ಮೆಣಸಿನಕಾಯಿ ಯಾಕಪ್ಪ ಅಂತಂದ್ರೆ ಆಯಿಲ್ ಅಲ್ಲಿ ಹಸಿ ಮೆಣಸಿನಕಾಯಿ ಫ್ರೈ ಆಗೋದ್ರಿಂದ ಹಸಿಡಿಟ್ಟಿನ ಕಮ್ಮಿ ಮಾಡುತ್ತೆ ಸೋ ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ 2 ಮೀಡಿಯಂ ಸೈಜ್ ಆನಿಯನ್ಸ್ ನ ಸಣ್ಣ ಸಣ್ಣ ಕಟ್ ಮಾಡ್ಕೊಬೇಕು ಅದನ್ನ ಇಲ್ಲಿ ಆಡ್ ಮಾಡ್ತಾ ಇದೀವಿ ಆಡ್ ಮಾಡಿರೋ ಆನಿಯನ್ ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ರಾ ಸ್ಮೆಲ್ ಹೋಗೋವರೆಗೂ ಇದು ಫ್ರೈ ಮಾಡುವಾಗ ಟೇಸ್ಟ್ ಗೆ ಅಂತ ಒಂದು ಸ್ವಲ್ಪ salt ಆಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ नेक्स्ट इदक्के 4 ರಿಂದ 5 ಬೆಳ್ಳುಳ್ಳಿ ಹಸಿ ಹಾಕಬೇಕು ಅದನ್ನ ಸ್ವಲ್ಪ ಚಚ್ಚಿಕೊಂಡು ಆಮೇಲೆ ಹಾಕಿ ಅದರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಮತ್ತೆ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಹ ಆಡ್ ಮಾಡಬೇಕು ಆಡ್ ಮಾಡಿದ್ಮೇಲೆ ಇದನ್ನ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ರಾ ಸ್ಮೆಲ್ ಹೋಗೋವರೆಗೂ नेक्स्ट कर्बेन सोप ऐड मारता है दीवी कर्बेन सोप ना ऑयल का किला ईरुले हाक दमेला हाक रे फ्लेवर चनाक बरते हैं ता नेक्स्ट इगेन लिवर तोड़ दिट कोनी दीवी आ लिवर ना ऐड मारती दीवी इधर के नीरेन ऐड मार बादु इस चनाक मिक्स मार को बेको ऑनियन मते जिंजर गार्लिक चनागी लिवर के हाक बेको ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸಿ ಅದೇ ನೀರು ಬಿಟ್ಕೊಳ್ಳುತ್ತೆ ನೋಡಿ ನೀವು ಎಕ್ಸ್ಟ್ರಾ ನೀರೇನ ಆಡ್ ಮಾಡಕ್ಕೆ ಹೋಗಬೇಡಿ ಇದಕ್ಕೆ 1 ಸ್ಪೂನ್ ಧನಿಯಾ ಪೌಡರ್ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಬೇಕು ಇದಕ್ಕೂ ಅಷ್ಟೇ ನೀರು ಆಡ್ ಮಾಡಕ್ಕೆ ಹೋಗಬೇಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು 5 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು ನೋಡಿ ಬೆಂದ ಮೇಲೆ ಇದು ಈ ತರ ನೀರು ಬಿಟ್ಕೊಳ್ಳುತ್ತೆ ಸೋ ಹಾಗಾಗಿ ಎಕ್ಸ್ಟ್ರಾ ನಾವು ಆಡ್ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇದಕ್ಕೆ 1/2 ಸ್ಪೂನ್ ಪೆಪ್ಪರ್ ಪೌಡರ್ ಆಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಒಂದು 2 ಮಿನಿಟ್ಸ್ ಬೇಯಿಸಬೇಕು ನೆಕ್ಸ್ಟ್ ಬಿಕಾಸ್ ಪೆಪ್ಪರ್ ದು ಒಂದ ತರ ರಾ ರಾ ಸ್ಮೆಲ್ ಹಾಗೆ ಇರಬಲ್ಲ ಸೋ ಚೆನ್ನಾಗಿ ಮಿಕ್ಸ್ ಆಗಬೇಕು ನೆಕ್ಸ್ಟ್ ಗಾರ್ನಿಷಿಂಗ್ ಗೆ ಅಂತ ಕೊರಿಯಾಂಡರ್ ಲೀವ್ಸ್ ನ ಆಡ್ ಮಾಡಬೇಕು ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಸ್ಟೌ ಆಫ್ ಮಾಡಬೇಕು ಲಾಸ್ಟ್ ಅಂಡ್ ಫೈನಲ್ ಆಗಿ 1/2 ಲೆಮನ್ ನ ಲಿವರ್ ಫ್ರೈ ಗೆ ಇನ್ಬೇಕು ಬಿಕಾಸ್ ಟೇಸ್ಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಲಾಸ್ಟ್ ಅಲ್ಲಿ ಸೋ ಇಲ್ಲಿ ನೋಡಿ ನಿಮ್ಮ ಚಿಕನ್ ಲಿವರ್ ಫ್ರೈ ರೆಡಿ ಇದೆ ಸರ್ವ್ ಮಾಡ್ಲಿಕ್ಕೆ ನಿಮಗೆ ಈ ರೆಸಿಪಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಟ್ರೈ ಮಾಡಿ ನೋಡಿ ಅಂತಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಒಳ್ಳೆ ಒಳ್ಳೆ ರೆಸಿಪೀಸ್ ನ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು